ಬಗೆದಷ್ಟು ಕೂಡ ಈ ಪ್ರಜ್ವಲ್ ಕಾಮಕೇಳಿ ಪ್ರಕರಣ ಇದೆಯಲ್ಲ, ಇದು ಬಯಲಾಗ್ತಾ ಇದೆ. ಈಗಾಗಲೇ ಎಚ್ ಡಿ ರೇವಣ್ಣ ಪ್ರಜ್ವಲ್ಗೆ SIT ನೋಟಿಸ್ ಕೊಟ್ಟಿದೆ. ತನಿಖೆಗಳು ನಡೀತಾ ಇದ್ದಂತೆ ಸಾಕಷ್ಟು ವಿಚಾರಗಳು ಈಗ ಹೊಸದಾಗಿ ರಿವೀಲ್ ಆಗ್ತಾ ಇದೆ. ನೋಟಿಸ್ ಅನ್ನ ಕೊಟ್ಟಿದ್ದಾರೆ, A1 ರೇವಣ್ಣ ನಿವಾಸಕ್ಕೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ SIT. ಆದ್ರೆ A2 ಪ್ರಜ್ವಲ್ ಜರ್ಮನಿಲಿದ್ದಾರೆ. ನೋಟಿಸ್ ಹೇಗ್ ತಲುಪಿಸೋದು, ಹೇಗ್ ತಲುಪಿಸುತ್ತೆ SIT? ಸದ್ಯ ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲಿದ್ದಾರೆ ಪ್ರಜ್ವಲ್. ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಅತಿ ಮುಖ್ಯ ಅಲ್ಲೇ ಇದ್ದಾರ ಅಥವಾ ಅಲ್ಲಿಂದಲೂ ಕೂಡ ಬೇರೆ ಕಡೆ ಹೋಗಿದ್ದಾರ ಅನ್ನೋದು ಕೂಡ ಪ್ರಶ್ನೆ. ಈಗ ವಿಚಾರಣೆ ಬಹಳ ಮುಖ್ಯ, SIT ಗೆ ಅಗತ್ಯ ಇದೆ. ಪ್ರಜ್ವಲ್ ರೇವಣ್ಣ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ಅಥವಾ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. 24 ಗಂಟೆಯ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಪ್ರಜ್ವಲ್ ರೇವಣ್ಣ. ಹೇಗಾಗ್ತಾರೆ, ಆಗದೇ ಇದ್ರೆ ಏನು, ಅಲ್ಲಿಂದ ಏನಾದ್ರೂ ಅವರನ್ನ ಕರೆದುಕೊಂಡು ಬರೋದಕ್ಕೆ ಏನಾದ್ರೂ ಟೀಮ್ ರೆಡಿ ಆಗಿದೆಯಾ, ಇದೆಲ್ಲ ಪ್ರಶ್ನೆ ಈಗ ಕಾಡ್ತಾ ಇರೋದು. ರೇವಣ್ಣ ಅವರು ಈಗ ನೋಟಿಸ್ ಅವರ ಮನೆಗೆ ಸರ್ವ್ ಮಾಡಿರೋದ್ರಿಂದ ಅವರು ವಿಚಾರಣೆಗೆ ಹಾಜರಾಗಬೇಕು, ಆದ್ರೆ ಹಾಜರಾಗ್ತಾರಾ ಅನ್ನೋದು ಕೂಡ ಪ್ರಶ್ನೆ. SIT ಟೀಮ್ ನೋಟಿಸ್ ಅನ್ನ ಅಂಟಿಸಿದ್ದಾರೆ, ಆದ್ರೆ A2 ಆರೋಪಿ ಪ್ರಜ್ವಲ್ ರೇವಣ್ಣ ನೋಟಿಸ್ ಹೇಗೆ ತಲುಪಿಸ್ತಾರೆ, ಒಂದ್ ವೇಳೆ ನೋಟಿಸೇ ಸಿಕ್ಕಿಲ್ಲ ಅಂತ ಅನ್ನುವಂತ ಆನ್ಸರ್ ಬಂದ್ರೆ ಆ ಸಂದರ್ಭದಲ್ಲಿ ಇಂಟರ್ಪೋಲ್ ಮುಖಾಂತರ ಅಥವಾ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋ ಮುಖಾಂತರ ಅಥವಾ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸೋ ಮುಖಾಂತರ ಅದನ್ನ ಜಾರಿ ಮಾಡುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಯಾವ ರೀತಿಯಾಗಿ ಈಗ ಅವ್ರಿಗೆ ನೋಟಿಸ್ ತಲುಪಿಸ್ತಾರೆ, ಅವರು ವಿಚಾರಣೆಗೆ ಹಾಜರಾಗಬೇಕು, ಅವ್ರು ಬರಬೇಕು, ವಿಚಾರಣೆಯನ್ನ ಎದುರಿಸಬೇಕು, ಅವರ ಸ್ಟೇಟ್ಮೆಂಟ್ ಬಹಳ ಮುಖ್ಯ ಇಲ್ಲಿ. ಈಗಾಗಲೇ ಸಂತ್ರಸ್ತೆಯರು ಹೇಳಿದ್ದಾರೆ ಈ ರೀತಿ ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ, ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಪರೋಕ್ಷವಾಗಿ ಅದೆಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ. ಅದು ಹಳೆ ವಿಡಿಯೋ ಅಂತ ಹೇಳೋ ಮೂಲಕ ಘಟನೆ ನಡೆದಿದ್ದು ಹೌದು ಅನ್ನೋದನ್ನು ಒಪ್ಕೊಂಡಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಇಲ್ಲ ಅನ್ನೋ ರೀತಿಲೂ ಇಲ್ಲ. ಅದರ ಜೊತೆಯಲ್ಲಿ ರೇವಣ್ಣ ಕೂಡ ಅದು ಹಳೆ ವಿಡಿಯೋ, ಅದನ್ನು ಈಗ ಬೇರೆ ಉದ್ದೇಶಗಳಿಂದ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದರೂ ಕೂಡ ಯಾವುದೇ ಹಳೆ ವಿಡಿಯೋ ಆಗಿದ್ರೂ ಕೂಡ ಅದರಲ್ಲಿ ಒಂದಷ್ಟು ವಿಚಾರಗಳು, ಬಹಳ ಗಂಭೀರ ವಿಚಾರಗಳು ನಡೆದಿರೋದ್ರಿಂದ ಅದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ. ಹಾಗಾಗಿ ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲಿದ್ರೆ ಏನಂತೆ, ಅಲ್ಲಿಗೆ ನೋಟಿಸ್ ತಲುಪಿಸೋದು ಬಹಳ ದೊಡ್ಡ ವಿಚಾರನ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಅನೇಕ ಘಟನೆಗಳು ನಡೆದಂತ ಸಂದರ್ಭದಲ್ಲಿ, ಈ ಇಂಟರ್ನ್ಯಾಷನಲ್ ವಿಚಾರಗಳು ಬಂದಂತ ಸಂದರ್ಭದಲ್ಲೂ ಕೂಡ ಅನೇಕ ಬಾರಿ ಅಲ್ಲಿದ್ದಂಥವರನ್ನ ಕರೆದುಕೊಂಡು ಬಂದು ವಿಚಾರಣೆಗೆ ಹಾಜರುಪಡಿಸುವಂಥದ್ದು ಕೂಡ ಅನೇಕ ಬಾರಿ ನಡೆದಿದೆ. ಅದೇ ರೀತಿಯಾಗಿ ಆಗುತ್ತಾ ಅಥವಾ ಏನಾಗುತ್ತೆ ಅನ್ನುವಂತ ಪ್ರಶ್ನೆಯೂ ಕೂಡ ಸದ್ಯ ಇದೆ. ಪ್ರಜ್ವಲ್ ರೇವಣ್ಣ ವಿಚಾರಣೆ ಕೂಡ ಈ ವಿಚಾರದಲ್ಲಿ, ಈ ಪ್ರಕರಣದಲ್ಲಿ ಬಹಳ ಮುಖ್ಯ. ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಅನ್ನೋದು ಸೆಕೆಂಡ್ರಿ, ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಗೆ ತಲುಪಿಸ್ತಾರೆ ಅನ್ನೋದು ಕೂಡ ಈಗ ಮುಖ್ಯ ಆಗಿರೋದ್ರಿಂದ ಆ ನಿಟ್ಟಿನಲ್ಲೂ ಕೂಡ SIT ಟೀಮ್ ವರ್ಕೌಟ್ ಮಾಡ್ತಾ ಇದೆ. ಒಂದಷ್ಟು ವಿಚಾರಗಳು ಕೂಡ, ಚರ್ಚೆಗಳು ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸ್ಟೇಟ್ಮೆಂಟ್ ಬಹಳ ಕ್ರೂಷಿಯಲ್, ಬಹಳ ಇಂಪಾರ್ಟೆಂಟ್, ಬಹಳ ಎವಿಡೆಂಟ್ ಆಗುತ್ತೆ. ಅವರನ್ನು 24 ಗಂಟೆ ಒಳಗಡೆ ಇಲ್ಲಿ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಆದರೆ ನೋಟಿಸ್ ತಲುಪಿಸೋದು ಹೇಗೆ, ಬೇರೆ ಯಾವ ಆಪ್ಷನ್ಸ್ ಇದೆ ಈಗ SIT ಮುಂದೆ, ಮುಂದೆ ಯಾವೆಲ್ಲ ಟೀಮ್ ರಚನೆ ಮಾಡಿ ಅಲ್ಲಿ ಹೋಗ್ತಾರಾ ಅಥವಾ ಕರ್ಕೊಂಡು ಬರ್ತಾರಾ, ಯಾವ ರೀತಿಯಾಗಿರುತ್ತೆ, ಏನೇನು ಡೀಟೇಲ್ಸ್ ಇದೆ? ಯಶಸ್ವಿನಿ, ಏನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತನಿಖೆಗಳು ನಡೀತಾ ಇರುವಂಥದ್ದು, ಈಗಾಗಲೇ SIT ಟೀಮ್ ಕೂಡ ತನ್ನ ಕೈಗೆ ಎತ್ಕೊಂಡಿರುವಂಥದ್ದು ಈ ಒಂದು ಕೇಸನ್ನು. ಅಂದರೆ 2 ತಿಂಗಳ ಒಂದು ಟೂರಿಸ್ಟ್ ವೀಸಾವನ್ನು ಪಡೆದುಕೊಂಡು ಈಗಾಗಲೇ ಜರ್ಮನಿಗೆ ಹಾರಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರು. ಇನ್ನೊಂದು ಕಡೆಯಲ್ಲಿ SIT ಟೀಮಿಗೆ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಹೋರಾಟಗಳಾಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತೆಯರ ದೂರುಗಳಾಗಿರ್ಬೋದು ಸಾಕಷ್ಟು ಕೇಳ್ಬರ್ತಾ ಇರೋದ್ರಿಂದ ಎಲ್ಲವೂ ಕೂಡ ಒಂದು ಕ್ಲಿಯರ್ ಆಗಬೇಕು ಅಂತ ಅಂದರೆ, ಅತಿ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಏನು A2 ಆರೋಪಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಅವರ ಒಂದು ಸ್ಟೇಟ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಅಂದರೆ SIT ಟೀಮ್ ಯಾವ ರೀತಿ ಇವರನ್ನು ತನಿಖೆ ಮಾಡುತ್ತೆ, ಯಾಕಂದರೆ ಜರ್ಮನಿಯಲ್ಲಿರೋದ್ರಿಂದ ಒಂದಷ್ಟು ರೀತಿಯಲ್ಲಿ ಕಷ್ಟ ಅಂತಲೇ ಹೇಳ್ಬೋದು. 24 ಗಂಟೆ ಒಳಗೆ ಕರೆಸ್ಕೋಬೇಕಂತ ಅಂದರೆ, ಈಗಾಗಲೇ ರೇವಣ್ಣ ಕೂಡ ಹೇಳಿರುವಂಥದ್ದು ಅಂದರೆ ತನಿಖೆಗೆ ನೀವು ತನಿಖೆ ಮಾಡಬೇಕು ಅಂತ ಅಂದರೆ ನಾನು ಕರೆಸ್ಕೊಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ರೇವಣ್ಣ ಅವರು ಕೊಟ್ಟಿದ್ದರು. ಈಗ SIT ಟೀಮ್ ಯಾವ ರೀತಿ ಮಾಡುತ್ತೆ ಅಂದರೆ, ಕೆಲವೊಂದು ಏನೇನು ಪ್ರೊಸೀಜರ್ ಇದೆ, ಈಗಾಗಲೇ ಆ ಒಂದು ಜರ್ಮನಿಯ ಒಂದು ಸರ್ಕಾರಕ್ಕೆ ಒಂದು ನೋಟಿಸನ್ನು ಕಳಿಸೋದು ಅಥವಾ ಅಲ್ಲಿಂದ ಹೇಗೆ ಕರೆಸ್ಕೋತಾರೋ ಅನ್ನುವಂಥದ್ದು,
ಯಾಕಂದ್ರೆ 2 ತಿಂಗಳ ಒಂದು ವೀಸಾದಲ್ಲಿ ಟೂರಿಸ್ಟ್ ವೀಸಾದಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಷ್ಟ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಏನಾದರೂ ಕರೆಸ್ತಾ ಇದ್ರೆ, ಅವರ ಸ್ಟೇಟ್ಮೆಂಟ್ ಅನ್ನ SET ಟೀಮ್ ತಗೊಳ್ಳದೆ ಇದ್ರೆ ಕೊಂಚ ನಿಧಾನಗತಿಯಲ್ಲಿ ಈ ಒಂದು ಕೇಸ್ ಹೋಗುತ್ತೆ. ಇನ್ನುಳಿದಂತೆ ಅಂದ್ರೆ A1 ಆರೋಪಿ ರೇವಣ್ಣ ಏನಿದ್ರೆ ಅವರ ಸ್ಟೇಟ್ಮೆಂಟ್ ಕೂಡ ಅತಿ ಮುಖ್ಯ ಆಗುತ್ತೆ. ಅವ್ರನ್ನು ಕೂಡ SET ಟೀಮ್ ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು, ಜೊತೆಗೆ ಸಂತ್ರಸ್ತೆಯರು ಏನು ದೂರನ್ನ ಕೊಟ್ಟಿದ್ರು. ಈಗ ಇದನ್ನ 3 ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡ್ತಾರೆ. ಒಂದು ಟೆಕ್ನಿಕಲ್ ಆಗಿರ್ಬೋದು ಅಥವಾ ಲೈವ್ ಎವಿಡೆನ್ಸ್ ಗಳಾಗಿರ್ಬೋದು, ಅದ್ರ ಜೊತೆಗೆ ಅಂದ್ರೆ ಲೈವ್ ಎವಿಡೆನ್ಸ್ ಅಂತ. ಓಕೆ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್.